ಅಲ್ಲೊಬ್ಬ ಬಿಜಾಪುರನಾಗ ಒಬ್ಬ ಎ ಪಿ ಎಂ ಸಿ ಇದ್ರ ಮಂತ್ರಿ ಆಗ್ಯಾನ, ಸುಗರ್ ಮಂತ್ರಿ. ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಒಂದು ಎ ಪಿ ಎಂ ಸಿ ಕಾಟ ಹಾಕ್ತಂತ ಈಗ ಹೇಳಕತ್ತಾನ. ಅದನ್ನ ಹಾಕಲಿಲ್ಲ ನಮ್ಮ ಲಕ್ಷ್ಮಣ ಸೋದಿಯವರು. ಇಂಥ ಮಂತ್ರಿ ಹುಟ್ಟಿರಲಿಲ್ಲ ವಿಧಾನಸಭೆಯಲ್ಲಿ. ಹೊರಪಾಂತ ಪಡೆದೇ ಹೊಡೆದು ನಾ ಲಕ್ಷ್ಮಣ ಸೋದಿಯವರೊಮ್ಮೆ ಅಲ್ಲಿ ಚಾ ಕೊಡ್ಲಕ್ಕಂತಾಗ ಏನು ಲಕ್ಷ್ಮಣ್ಣ ಸುಮ್ಮನೆ ಯಾಕೆ ಅವ್ನಿಗೆ ಪಂಪ್ ಹೊಡ್ಲಕ್ಕತ್ತವ, ಏನು ಮಾಡೋದಲ್ಲ ಈ ಫ್ಯಾಕ್ಟ್ರನ್ನ ಅಂಜಿಸಿ ಎಬ್ಬಸಲಾಕ್ ಮಾಡ್ಯಾನ ಕಟ ಹೊಡಿತಾರ ಅಂತ ಹೇಳಿ. ಅಲ್ಲಿ ಒಂದು ಕಟ ಹಾಕಿದ್ರೆ ತಿಳ್ಕೊರಿ, ಅಲ್ಲಿ ಕಟ ಮಾಡೋರಿಗೆ ಅವ್ರಿಗೆ ರೊಕ್ಕ ಕೊಟ್ಟರೆ ಅವ್ರನ್ನ ಕಟ ಕರೆಕ್ಟ್ ತೋರ್ತಾರೇನು, ಅವ್ರಿಗೆ ತನ್ನ ಹಂಗೆ ಮಾತಾಡ್ಕೊಂಡು ಬಿಡ್ತಾರೆ ಫ್ಯಾಕ್ಟ್ರಿ ಅವರು. ಮಾತಾಡ್ಕೊತೀರಲ್ರಿ, ನಾವು ನೀವು ಫ್ಯಾಕ್ಟ್ರಿ ಅವ್ರಿದ್ದೀವಿ, ಪನ್ನಾಸ ರೂಪಾಯಿ ಅಪ್ಪ ಒಂದು ಟನ್ ಹಿಂಗ ಹೌದು ಹಾ ನಿಮ್ದೇಟ್ 18-20 ಟನ್ ಬರ್ತೈತೆ ಅಂದ್ರೆ ಒಂದು ಟನ್ ಹೊಡೆದೆ ಅಂದ್ರೆ ನೀವು 50 ರೂಪಾಯಿ. ಅವ್ ಫೋನ್ ಮಾಡಿ ಹೇಳ್ತಾನೆ, K03-1243 ಎರಡು ಟ್ರೇಲರ್ ಇದ್ರಾಗ ಎರಡು ಹೊಡ್ದೇನಿ ಮೂರು ಹೊಡ್ದೇನಿ ಬರ್ಕೊಳ್ರಿ, ನಾಳೆ ಮುಂಜಾನೆ ರೊಕ್ಕ ಕೊಡ್ರಿ. ಏನು ಕಿಸದಂಗೆ ಆಯ್ತಪ್ಪ, ನಾವೇ ರೈತರು ಮೋಸ ಮಾಡಬಾರ್ದು, ಕಾರ್ಖಾನೆಯವರು ಬರ್ಬೇಕು, ರೈತರಿಗೆ ನ್ಯಾಯ ಕೊಡ್ಬೇಕು. ಅಟ್ಟೇ ಮತ್ತೊಂದು ಕಾಟ ಮಾಡಿದ್ರೆ ಮತ್ತೊಂದು ಲಂಚ್ ಆಗ್ತಿಲ್ಲ. ಈಗೇನು ಮಾಡ್ಲಕತ್ತಾರ ಹಾ ಗಿರೇಕಿ ನಮ್ಮ ಬಿಜಾಪುರದು ಎಲ್ಲರೂ ನನ್ನ ಮಗಳ ಎಲೆಕ್ಷನ್ಕ 120 ಕಾರ್ಖಾನೆ ಅದ ಅಲ್ಲಿ ಕನ್ನಡದಾಗ ಎಲ್ಲರಿಗೂ ಇಟ್ಟು ಟಾರ್ಗೆಟ್ ಕೊಡ್ಲಕತ್ತಾರ. ಇಟ್ಟು ಕೊಟ್ಟು ಬಿಡ್ರಿ, ನಿಮ್ಮ ಕಾಟನೂ ಕೊಡೋದಿಲ್ಲ ಕೋಟಾನು ಕೊಡೋದಿಲ್ಲ, ನಿಮ್ಮೆಲ್ಲ ರೈತರಿಗೆ ಊಟ ಹೊಡಿತಿರತ್ತೆ. ಇದೆಲ್ಲ ನೀವು ವಿಚಾರ ಮಾಡ್ಬೇಕು. ರೈತರು ಇವತ್ತೆಲ್ಲಿ ನೀರಾವರಿ ಇಲ್ಲಿ ಎಲ್ಲಿ ಆಗೈತ್ರಪ್ಪ ಇಲ್ಲಿ ಎಂಕನ್ಮೆಂಟಾಗ. ಅವಾಗ ಎಮ್ ಎಲ್ ಎ ಇದ್ದಾಗನು ಹೇಳಿದೀವಿ ಏನು ಮಾಡೋದು, ಇಬ್ಬರು ನಿಂತರು ಇಬ್ಬರು ನಿಂತಾರ ಅಂತ ಮತ್ತೆ ಬರೋದಿಲ್ಲ ಆಗಿದ್ದಾಯ್ತು ಮತ್ತೆ ಸಾವುಕಾರ ಹಾಕೊಂಡು ನಮ್ಮ ಮಂದಿ ಎಲ್ಲ ಹೋಗಿ ಹಾಕ್ಬಿಟ್ಟು ಅದು ಹಂಗೆ ಆಯ್ತಿಲ್ರಿ. ಒಬ್ಬರೇ ನಿಂತಿದ್ರು ಗ್ಯಾರಂಟಿ ಒಂದು 20-25 ಸಾಲ ಬರ್ತಿದ್ರು, ಅವರವರು ಜಗಳಾಡಿಬಿಟ್ರು. ನಾವು ಭಾಷಣ ಮಾಡಿದ್ದೆ ಮಾಡಿದ್ದು ನೀವು ಕೇಳಿದ್ದೆ ಕೇಳೋದು, ಕಡೆಗೆ ಬಂದು ದಂಡಾಗ ಬಂದು ನೀವು ಹಳಾಗ ಹೋಗಿಲ್ಲ ಸುಮ್ಮನೆ ಹತ್ತು ಹೊಂಟ್ರಿ ನೀವು ಜೀವನ ಮಾಡಬೇಕಲ್ಲ.